ಪುರಿ ಜಗನ್ನಾಥ ಅದೊಂದು ವಿಸ್ಮಯದ ದೇಗುಲ, ಹಿಂದೂ ಧರ್ಮದ ಪಾಲಿನ ಅತ್ಯಂತ ಪವಿತ್ರ ಹಾಗೂ ಹಳೆಯದಾದಂಥ ದೇಗುಲ. ಈ ದೇಗುಲದಲ್ಲಿದ್ದಂಥ ರತ್ನ ಭಂಡಾರ ರಹಸ್ಯವನ್ನು ಇವತ್ತು ದೇಶದ ಎದುರು ತೆರೆದಿಡಲಾಗಿದೆ. ಅದು ಕೂಡ ಬರೋಬ್ಬರಿ 46 ವರ್ಷದ ಬಳಿಕ. ಏನಿದು ರತ್ನ ಭಂಡಾರದ ರಹಸ್ಯ, ಅದರಲ್ಲಿ ಇರುವಂಥ ಸಂಪತ್ತು ಎಷ್ಟು, ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮುಂದೆ. ಕೊನೆಗೂ ಜಗನ್ನಾಥನ ರತ್ನ ಭಂಡಾರ ಓಪನ್. 46 ವರ್ಷಗಳ ಬಳಿಕ ಬಾಗಿಲು ತೆರೆದ ಒಡಿಶಾ ಸರ್ಕಾರ. ವಿಶ್ವನಾಥ ರಾತ್, ಜಗನ್ನಾಥ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯ ಆಡಳಿತಾಧಿಕಾರಿ ಅರವಿಂದ ಪಾಧಿ, ಎಎಸ್ಐ ಸೂಪರಿಂಟೆಂಡೆಂಟ್ ಡಿಬಿ ಗಡನಾಯಕ್ ಮತ್ತು ಪುರಿಯ ಪಟ್ಟದಾರ್ ರಾಜ ಗಜಪತಿ ಮಹಾರಾಜನ ಪ್ರತಿನಿಧಿ ಸೇರಿದಂತೆ 11 ಜನರ ಸಮಿತಿಯ ಎದುರು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ಪ್ರವೇಶಿಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಭಂಡಾರವನ್ನ ತೆರೆಯುವ ಸರ್ಕಾರ ಖಚಿತಪಡಿಸಿದೆ. ಪ್ರಭು ಜಗನ್ನಾಥರ ಇಚ್ಛೆಯಂತೆ ಒಡಿಶಾ ಅಸ್ಮಿತೆಯೊಂದಿಗೆ ಒಡಿಯಾ ಸಮುದಾಯ ಮುನ್ನಡೆಯುವ ಪ್ರಯತ್ನವನ್ನ ಆರಂಭಿಸಿದೆ. ಜಗನ್ನಾಥ ದೇಗುಲದ 4 ದ್ವಾರಗಳನ್ನ ತೆರೆಯಲಾಯಿತು. ಇಂದು ನಿಮ್ಮ ಇಚ್ಛೆಯ ಮೇರೆಗೆ 46 ವರ್ಷಗಳ ನಂತರ ಒಂದು ಮಹತ್ತರ ಉದ್ದೇಶಕ್ಕಾಗಿ ರತ್ನ ಭಂಡಾರವನ್ನ ತೆರೆಯಲಾಯಿತು. ಇನ್ನು ಜಗನ್ನಾಥನ ರತ್ನ ಭಂಡಾರದಲ್ಲಿ 46 ವರ್ಷಗಳ ಹಿಂದಿನ ಲೆಕ್ಕದಂತೆ ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ, ರತ್ನ ಭಂಡಾರದಲ್ಲಿ ಚಿನ್ನಾಭರಣ ವಜ್ರ ವೈಢೂರ್ಯಗಳ 15 ಪೆಟ್ಟಿಗೆ, 9 ಅಡಿ ಅಗಲ ಮತ್ತು 3 ಅಡಿ ಎತ್ತರದ ಪೆಟ್ಟಿಗೆ, 128 ಕೆಜಿ ತೂಕದ 454 ಚಿನ್ನದ ಆಭರಣಗಳು, 221 ಕೆಜಿ ತೂಕದ 293 ಬೆಳ್ಳಿ ಆಭರಣಗಳು, 12,800ಕ್ಕೂ ಹೆಚ್ಚು ರತ್ನ ಖಚಿತವಾದ ಆಭರಣಗಳು, ಅಮೂಲ್ಯ ಹರಳುಗಳು, 22,000ಕ್ಕೂ ಹೆಚ್ಚು ಬೆಳ್ಳಿ ವಸ್ತುಗಳಿವೆ ಎನ್ನಲಾಗಿದೆ. ರತ್ನ ಭಂಡಾರಕ್ಕಿತ್ತಂತೆ ಸರ್ಪಗಾವಲು. ಇನ್ನು ಹಲವಾರು ಹಿಂದೂ ದೇಗುಲಗಳಲ್ಲಿನ ಖಜಾನೆಗಳಿಗೆ ಸರ್ಪಗಳ ಕಾವಲಿರುತ್ತೇನೋ ಪ್ರತೀತಿ ನಂಬಿಕೆಯಂತೆ ಈ ದೇಗುಲದ ಖಜಾನೆಗೂ ಸರ್ಪಗಳು ಕಾವಲಿವೆ ಅಂತ ಜನ ನಂಬಿಕೆ ಇಟ್ಟಿದ್ರು. 2018ರಲ್ಲಿ ಹೈಕೋರ್ಟ್ ಆದೇಶದಂತೆ ಬಾಗಿಲು ತೆರೆಯೋ ಯತ್ನ ನಡೆಸಲಾಗಿತ್ತು. ಆದರೆ ಆಭರಣಗಳಿಗೆ ಹಾವುಗಳ ಕಾವಲಿದೆನೋ ವದಂತಿ ಹಾಗೂ ಕೆಲ ರಾಜಕೀಯ ಕಾರಣಗಳಿಂದಾಗಿ ರತ್ನ ಭಂಡಾರ ತೆರೆಯೋ ಯತ್ನ ವಿಫಲವಾಗಿತ್ತು. ಆದರೆ ಈ ಬಾರಿ ಆ ರೀತಿಯ ಯಾವುದೇ ಅಡಚಣೆಗಳಾಗದಂತೆ ಮುಂಚಿತವಾಗಿ ಉರಗ ತಜ್ಞರು ಒಂದು ವೇಳೆ ಹಾವು ಕಡಿದ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರ ತಂಡದ ಸಮೇತ ಸಂಪತ್ತಿರೋ ಕೋಣೆಗಳ ಬಾಗಿಲನ್ನ ಓಪನ್ ಮಾಡಿದ್ರು. ಆದ್ರೆ ಈ ಬಾರಿ ಅಲ್ಲಿ ಯಾವುದೇ ರೀತಿಯ ಹಾವುಗಳಾಗಲಿ ಸರೀಸೃಪ ಜಾತಿಯ ಪ್ರಾಣಿಗಳಾಗಲಿ ಕಾಣಿಸಿಕೊಂಡಿಲ್ಲ ಅಂತ ಹೇಳಲಾಗ್ತಿದೆ. ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಭ್ರಷ್ಟಾಚಾರ. ವಾಲ್ಮೀಕಿ ನಿಗಮದ ಖಾತೆಯಿಂದ ಕೋಟಿ ಕೋಟಿ ಹಣ ದೋಚಿ ದೊಡ್ಡ ದೊಡ್ಡವರೇ ಸಿಕ್ಕಿ ಬಿದ್ದಿದ್ದಾರೆ. ಇದೇ ಹಣ ಲೋಕಸಭೆ ಚುನಾವಣೆಗೂ ಬಳಿಕ ಆಗಿದೆ, ಬಳಕೆ ಆಗಿದೆ ಅನ್ನುವಂಥ ಸ್ಫೋಟಕ ಮಾಹಿತಿ ಕೂಡ ಹೊರಬಿದ್ದಿದೆ. ಇತ್ತ ನಿಗಮದಲ್ಲಿ ಗದ್ದಲ ಎಬ್ಬಿಸಿದಂಥ ದದ್ದಲ್ ಸದ್ದಿಲ್ಲದೆ ತಲೆಮರೆಸ್ಕೊಂಡ್ಬಿಟ್ಟಿದ್ದಾರೆ. ನಾಳೆಯಿಂದ ಅಧಿವೇಶನ ಆರಂಭವಾಗಲಿದ್ದು ಅಸಲಿ ಆಟ ಶುರುವಾಗಲಿದೆ. ಬಗೆದಷ್ಟು ಬಯಲಾಗ್ತಿದೆ ವಾಲ್ಮೀಕಿ ರಹಸ್ಯ. ಲೋಕಸಭೆ ಎಲೆಕ್ಷನ್ಗೆ 20 ಕೋಟಿ ಬಳಕೆ. ಈ 4 ಎಕರೆ 31 ಗುಂಟೆ ಭೂಮಿಯನ್ನ ತ್ರಿಶೂಲ್ ಕುಮಾರ್ ನಾಯಕ್ ನೋಂದಣಿಯನ್ನ ಮಾಡಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲೀಗ ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣದ ಸತ್ತು. ಈಗಾಗಲೇ ಪ್ರಕರಣದಲ್ಲಿ ಇಡಿ ಬಹುದೊಡ್ಡ ಬೇಟೆಯನ್ನೇ ಆಡಿದೆ. ಪ್ರಕರಣದ ಬೆನ್ನು ಬಿದ್ದಂತ ಅಧಿಕಾರಿಗಳು ಕೋಟಿ ಕೋಟಿ ನುಂಗಿದವರ ಜನ್ಮ ಜಾಲಾಡ್ತಾ ಇದೆ. 3 ದಿನಗಳಿಂದ ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಂಡಿರುವಂತ ನಾಗೇಂದ್ರ ಹಣ್ಣುಗಾಯಿ ನೀರುಗಾಯಿ ಆಗಿದ್ದಾರೆ. ನಮ್ಗೇನು ಗೊತ್ತಿಲ್ಲ ಎಂದವರ ಬಾಯಲ್ಲೇ ಸತ್ಯ ಕಕ್ಕಿಸ್ತಾ ಇದೆ. ಲೂಟಿ ಹೊಡೆದಂತ ಹಣ ಎಲ್ಲೆಲ್ಲಿಗೆ ಹೋಗಿದೆ ಅಂತ ಪತ್ತೆಯನ್ನು ಕೂಡ ಹಚ್ಚಲಾಗ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲೂ ಕೂಡ ಈ ಹಣ ಬಳಕೆ ಆಗಿದೆ ಅನ್ನುವ ರಹಸ್ಯವನ್ನ ರಿಮ್ಯಾಂಡ್ನಲ್ಲಿ ರಿವೀಲ್ ಮಾಡಲಾಗಿದೆ. ವಾಲ್ಮೀಕಿ ನಿಗಮದ ಹಣ ಲೋಕಸಭೆ ಚುನಾವಣೆಯಲ್ಲಿ ಬಳಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬರೋಬ್ಬರಿ 20.19 ಕೋಟಿ ಬಳಕೆ ಮಾಡಲಾಗಿದೆ. ಬಳ್ಳಾರಿ ಕ್ಷೇತ್ರದ ಉಸ್ತುವಾರಿಯನ್ನು ಹೊತ್ತಿದ್ದಂಥ ಮಾಜಿ ಸಚಿವ ನಾಗೇಂದ್ರ ಈ ಹಣವನ್ನು ಬಳಕೆ ಮಾಡಿದ್ದಾರಂತೆ.
ಈ ಬಗ್ಗೆ ಕೋರ್ಟ್ಗೆ ಸಲ್ಲಿಸಿದಂತ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಇಡಿ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ನಕಲಿ ಬ್ಯಾಂಕ್ ಖಾತೆಗಳ ಮೂಲಕ ಹಣ ಡ್ರಾ ಮಾಡಿದ್ದು, ಡ್ರಾ ಆದ ನಂತರ ಹಣ ಬಳ್ಳಾರಿ ಮತದಾರರಿಗೆ ಹಂಚಿಕೆ ಮಾಡಲಾಗಿದೆಯಂತೆ. ಇದರಲ್ಲಿ ನಾಗೇಂದ್ರ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಮಧ್ಯವರ್ತಿಗಳ ಜೊತೆ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆಯಲ್ಲಿ ನಾಗೇಂದ್ರ ಕೂಡ ಭಾಗಿಯಾದ ಬಗ್ಗೆ ರಿಮ್ಯಾಂಡ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಷ್ಟೆಲ್ಲ ಹಣದ ಮೂಲ ಕೆದಕಿರುವಂತ ಇಡಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ದಾಖಲೆಗಳ ಸರಮಾಲೆಯನ್ನೇ ಮುಂದಿಟ್ಟು ನಾಗೇಂದ್ರಗೆ ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ. ಎಲೆಕ್ಷನ್ ಅಲ್ಲಿ ಯಾವ ಮುಖಂಡರು ಎಷ್ಟು ಹಣವನ್ನು ಪಡೆದ್ರು, ಯಾರು ಯಾವಾಗ ಎಲ್ಲಿ ಯಾರಿಗೆ ಹಣವನ್ನು ನೀಡಿದ್ರು, ಮತದಾರರಿಗೆ ಹಣ ಹಂಚಿಕೆಯಲ್ಲಿ ನಿಮ್ಮ ಪಾತ್ರವೇನು, ಬಳ್ಳಾರಿ ಲೋಕಸಭೆ ಕ್ಷೇತ್ರದಲ್ಲಿ ಮಾತ್ರ ಹಣ ಹಂಚಿದ್ದೀರಾ, ಬೇರೆ ಕ್ಷೇತ್ರಗಳಿಗೂ ವಾಲ್ಮೀಕಿ ಹಣ ಹಂಚಿಕೆ ಆಗಿದೆಯಾ, ಒಂದು ವರ್ಷದ ಎಲ್ಲ ವಹಿವಾಟಿನ ವಿವರ ಮುಂದಿಟ್ಟು ನಾಗೇಂದ್ರಗೆ ಇಡಿ ಡ್ರಿಲ್ ಮಾಡ್ತಾ ಇದೆ. ದಂಗಾದದ್ದಲ್ ಇಡಿ ಭಯಕ್ಕೆ ಎಸ್ಕೇ, ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಶಾಸಕ. ಅತ್ತ ಮಾಜಿ ಸಚಿವ ನಾಗೇಂದ್ರ ಬುಡಕ್ಕೆ ಇಡಿ ಅಧಿಕಾರಿಗಳು ಬಿಸಿ ನೀರನ್ನ ಕಾಯಿಸ್ತಾ ಇದ್ದಂತೆ ಇತ್ತ ದದ್ದಲ್ ದಂಗಾಗಿ ಹೋಗಿದ್ದಾರೆ. ವಾಲ್ಮೀಕಿ ಬೋರ್ಡ್ ಅಧ್ಯಕ್ಷರಾಗಿರುವಂತಹ ದದ್ದಲ್ರನ್ನ ಯಾವ ಕ್ಷಣದಲ್ಲೂ ಬಂಧಿಸಬಹುದು, ಈ ಸುಳಿವು ಸಿಗ್ತಾ ಇದ್ದಂತೆ ಯಾರ ಸಂಪರ್ಕಕ್ಕೂ ಸಿಗದೆ ಸ್ವಿಚ್ ಆಫ್ ಆಗಿದೆ. ಇಂದು ರಾಯಚೂರಿನಲ್ಲಿ ದಿಢೀರ್ ಪ್ರತ್ಯಕ್ಷರಾದಂತ ದದ್ದಲ್ ರಾಯರ ಮೊರೆ ಹೋಗಿದ್ದಾರೆ. ಬಳಿಕ ಮತ್ತೆ ಯಾರ ಸಂಪರ್ಕಕ್ಕೂ ಸಿಗದಂತೆ ಎಸ್ಕೇಪ್ ಆಗಿದ್ದಾರೆ. ನಾವು ಯೂಶುವಲ್ ಆಗಿ ಮಂತ್ರಾಲಯ ಸಂಡೆ ಮಂತ್ರಾಲಯಕ್ಕೆ ಹೋಗ್ತಿದ್ವಿ ನಾಗೇಂದ್ರಪ್ಪ ನಾವು, ಅದೇ ಟೈಮ್ನಲ್ಲಿ ಸೈಬರ್ ಕಾರ್ ಬಂತು, ನಾವು ಸೈಬರ್ ಮಾತಾಡಿಸಿವಿ, ನಾವು ಮಂತ್ರಾಲಯಕ್ಕೆ ಹೊಂಟಿದ್ದು ಹೇಳಿದ್ರೆ ಆಯಿತು ಹೋಗೋಣ ರೆಪೆಲರ್ ಕಲ್ತು ನಮ್ಮ ಕಾರಿನಲ್ಲಿ ಬಂದರು. ಅವ್ರು ಮಂತ್ರಾಲಯದಿಂದ ಡೈರೆಕ್ಟಾಗಿ ಬೆಂಗಳೂರು ಸೆಷನ್ಗೆ ಹೋಗ್ತು ಅಂತ ಹೇಳಿದ್ರೆ ನಾವು ಮಂತ್ರಾಲಯ ದರ್ಶನ ಮಾಡ್ಕೊಂಡು ವಾಪಸ್ ಬಂದಿದ್ವಿ. ಅವ್ರ ಬಗ್ಗೆ ಅವರು ಚರ್ಚೆ ಮಾಡಲು ನಾವು ಚರ್ಚೆ ಮಾಡಿದ್ವಿ. ಸರ್, ವಾಲ್ಮೀಕಿ ನಿಗಮದ ಅಧ್ಯಕ್ಷ ದತ್ತಲ್ ಹಿಂದೆ ಇಡಿ ಅಧಿಕಾರಿಗಳು ಬಿದ್ದಿರೋದ್ರ ಹಿಂದೆಯೂ ಕೂಡ ಹತ್ತಾರು ಕಾರಣಗಳಿದ್ದಾವೆ. ವಾಲ್ಮೀಕಿ ಹಗರಣದ ಹಣದಲ್ಲಿ ದದ್ದಲ್ಗೂ ಪಾಲು ಹೋಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದೇ ಹಣದಲ್ಲೇ ಆಪ್ತರು ಹಾಗೂ ಕುಟುಂಬದವರ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಅನ್ನುವಂಥ ಶಂಕೆ ಇದೆ. ಈ ಎಲ್ಲ ಆರೋಪಗಳ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳು ದಾಖಲೆಯನ್ನ ಸಂಗ್ರಹಿಸಿದ್ದಾರೆ. ಹೀಗಾಗಿನೇ ದದ್ದಲ್ ವಶಕ್ಕೆ ಪಡೆಯುವುದಕ್ಕೆ ಇಡಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಕ್ಫ್ ಬೋರ್ಡ್ನಲ್ಲೂ ಅಕ್ರಮದ ವಾಸನೆ. ವಾಲ್ಮೀಕಿ ಹಗರಣ ಆಯಿತು, ಮೋಡ ವಿವಾದವೂ ಕೂಡ ಬಯಲಿಗೆ ಬಂದಿದ್ದಾಯಿತು. ಈ ಮಧ್ಯೆ ರಾಜ್ಯ ವಕ್ಫ್ ಬೋರ್ಡ್ನಲ್ಲೂ ಕೂಡ ಅಕ್ರಮದ ವಾಸನೆ ಬರ್ತಾ ಇದೆ. 2016 ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ನಡೆದಿದ್ದಂಥ ಹಣ ವರ್ಗಾವಣೆ ಕೇಸ್ ಇದಾಗಿದೆ. 2016 ಚಿಂತಾಮಣಿಯ ಬ್ಯಾಂಕ್ ಖಾತೆಗೆ ಕೋಟಿ ಕೋಟಿ ಹಣ ವರ್ಗಾವಣೆ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ರಾಜ್ಯ ವಕ್ಫ್ ಬೋರ್ಡ್ ಅಕ್ರಮದ ಕತೆ ಏನು ಅನ್ನೋದನ್ನು ನೋಡೋದಾದ್ರೆ, ವಕ್ಫ್ ಬೋರ್ಡ್ನ 4.45 ಕೋಟಿ ಹಣ ಬೆನ್ಸನ್ ಟೌನ್ನ ಇಂಡಿಯನ್ ಬ್ಯಾಂಕ್ನಲ್ಲಿತ್ತು. ಸರ್ಕಾರದಿಂದ ಬೋರ್ಡ್ಗೆ ನೀಡಿದಂಥ ಹಣ ಇದಾಗಿದ್ದು 26/11/2016 ಈ ಹಣ ವರ್ಗಾವಣೆ ಆಗಿರುತ್ತೆ. ಅಂದಿನ ಸಿಇಒ ಜುಲ್ಫಿಕರುಲ್ಲಾ ಅವರ ಚಿಂತಾಮಣಿಯ ವಿಜಯ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿದೆ. 2 ಚೆಕ್ಗಳ ಮೂಲಕ ಈ ಹಣವನ್ನು ವರ್ಗಾವಣೆ ಮಾಡಲಾಗಿದ್ದು ಇದು ವಕ್ಫ್ ಸಂಸ್ಥೆ ಗಮನಕ್ಕೆ ಬಂದಿರುವುದಿಲ್ಲ. ಇದರಿಂದ ಸಂಸ್ಥೆಗೆ ನಂಬಿಕೆ ದ್ರೋಹ, ಆರ್ಥಿಕ ನಷ್ಟ ಆಗಿರುತ್ತೆ. ಹೀಗಾಗಿ ಸಿಇಒ ಜುಲ್ಫಿಕರುಲ್ಲಾಗೆ ನೋಟಿಸ್ ಕೊಟ್ಟರೂ ಕೂಡ ಸಮರ್ಪಕ ಉತ್ತರವನ್ನು ಕೊಟ್ಟಿಲ್ಲ. ದೋಸ್ತಿಗಳ ವಿರುದ್ಧ ಕಾಂಗ್ರೆಸ್ ಮೂಢ ಪ್ರತ್ಯಾಸ್ತ್ರ. ಮೂಡ ಮೂಡ ಅಂತ ಸಿಎಂ ವಿರುದ್ಧ ಮುಗಿಬಿದ್ದಿತ್ತು ಮೈತ್ರಿ ಪಡೆ. ಬೃಹತ್ ಹೋರಾಟ ಮಾಡಿ ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟಣ ಹಿಡಿದಿದ್ರು. ಆದ್ರೀಗ ಕಾಂಗ್ರೆಸ್ ಬಿಜೆಪಿ ಬಿಟ್ಟ ಬಾಣವನ್ನೇ ಅಸ್ತ್ರವಾಗಿಸಿಕೊಂಡಿದೆ. ಬಿಜೆಪಿ ಹಾಗೂ JDS ನಾಯಕರಿಗೆ ಮೂಡ ಸೈಟ್ ನಂಟಿದೆ ಅಂತ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ನ ವಕ್ತಾರ ಎಂ ಲಕ್ಷ್ಮಣ್. BSY ತಂಗಿ ಮಗ SC ರಾಜೇಶ್ ಹಾಗೂ JDS ಲೀಡರ್ ಮಹೇಂದ್ರ ಸಂಬಂಧಿಯು ನಿವೇಶನ ಪಡೆದಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಯಡಿಯೂರಪ್ಪನವರೇ, ವಿಜಯೇಂದ್ರವರೇ, ನೋಡಿ ಒಂದೇ ಒಂದು ಸ್ಯಾಂಪಲ್, ನಿಮ್ಮ ಫ್ಯಾಮಿಲಿದು ಒಂದು ಸ್ಯಾಂಪಲ್ ಕೊಡ್ತೀನಿ. SC ರಾಜೇಶ್ ಬಿನ್ ಶ್ರೀ ಚಂದ್ರಪ್ಪ ಮೈಸೂರವರು, ಇವರು ಯಡಿಯೂರಪ್ಪನವರ ತಂಗಿ ಮಗ ಕುಮಾರಸ್ವಾಮಿ ಅವರು, ಇದಕ್ಕೆ ಉತ್ತರ ಕೊಡಬೇಕು. ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ, ಅದು 19 ಸೈಟ್, 50-50 ಅನುಪಾತದಲ್ಲಿ 2027-5-2021 ಒಂದಿನ ರಿಜಿಸ್ಟ್ರೇಷನ್ ಆಗುತ್ತೆ. ನಾಳೆಯಿಂದ ಸದನ ಕದನಕ್ಕೆ ಸಜ್ಜಾದ ಮೈತ್ರಿ ಪಡೆ. ಸರ್ಕಾರದ ವಿರುದ್ಧ ಹಗರಣ ಅಸ್ತ್ರ ಪ್ರಯೋಗ ಫೇಕ್ಸ್. ನಾಳೆಯಿಂದ ಸದನದಲ್ಲಿ ಮಹಾ ಮಾತಿನ ಯುದ್ಧವೇ ಶುರುವಾಗಲಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಭರ್ಜರಿ ತಯಾರಿ ಮಾಡಿಕೊಂಡಿದೆ ದೋಸ್ತಿ ಪಡೆ. ಸದನ ಸಮರಕ್ಕೆ ಯಾವ್ಯಾವ ಅಸ್ತ್ರ ಪ್ರಯೋಗಿಸುತ್ತೆ ಅನ್ನೋದನ್ನ ನೋಡೋದಾದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ರತಿಪಕ್ಷಗಳ ಬಳಿ ಪ್ರಬಲ ಅಸ್ತ್ರಗಳೇ ಇವೆ. ವಾಲ್ಮೀಕಿ ನಿಗಮದ ಹಗರಣವೇ ಪ್ರಬಲ ಅಸ್ತ್ರ. ಈಗಾಗಲೇ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು, ಶಾಸಕ ದದ್ದಲ್ ಕೂಡ ಬಲಿಯಲ್ಲಿದ್ದಾರೆ. ಇನ್ನು ಮುಡಾ ಸೈಟು ಹಂಚಿಕೆ ಗೋಲ್ಮಾಲ್ನಲ್ಲಿ
ಸಿಎಂ ಸಿದ್ದರಾಮಯ್ಯ ಹೆಸರೇ ಕೇಳಿ ಬಂದಿದೆ. ಹಾಗೆ ರಾಜ್ಯ ವಕ್ಫ್ ಬೋರ್ಡ್ ಅಕ್ರಮವು ಇದೀಗ ಪ್ರತಿಪಕ್ಷಗಳ ಕೈಗೆ ಅಸ್ತ್ರವಾಗಿದೆ. ಇನ್ನು ರೈತರ ಆತ್ಮಹತ್ಯೆ, ಬೆಳೆ ನಷ್ಟ, ಪರಿಹಾರ ವಿಳಂಬವಾಗಿರುವಂಥದ್ದು ಕೂಡ ಸದನದಲ್ಲಿ ಗದ್ದಲ ಎಬ್ಬಿಸಲಿದೆ. ಇದೆಲ್ಲದರ ಜೊತೆಗೆ ಬೆಲೆ ಏರಿಕೆ ಕೂಡ ಪ್ರತಿಪಕ್ಷಗಳಿಗೆ ಪ್ರಬಲ ಅಸ್ತ್ರವೇ. ಪೆಟ್ರೋಲ್, ಡೀಸೆಲ್, ಹಾಲು ದರ ಏರಿಕೆಯಿಂದ ಜನ ನೊಂದಿದ್ದಾರೆ. ಅನುದಾನ ಸಿಗದೆ ಅಭಿವೃದ್ಧಿ ಕಾರ್ಯಗಳ ಹಿನ್ನಡೆ ಆಗ್ತಾ ಇದೆ. ಈ ಮಧ್ಯನೇ ಗ್ಯಾರಂಟಿಗಳಿಗೆ ಎಸ್ಸಿ, ಎಸ್ಪಿ, ಟಿಎಸ್ಪಿ ಹಣ ಬಳಕೆ ಮಾಡಿಕೊಂಡಿರುವಂಥದ್ದು ಕೂಡ ಚರ್ಚೆಯಾಗಲಿದೆ. ಹಾಗೆ ರಾಜ್ಯದಾದ್ಯಂತ ಹಬ್ಬಿರುವಂತಹ ಡೆಂಗಿ ನಿಯಂತ್ರಣಕ್ಕೆ ಸರ್ಕಾರ ಏನು ಮಾಡಿಲ್ಲ ಅನ್ನೋದನ್ನ ಅಸ್ತ್ರ ಮಾಡಿಕೊಳ್ಳಲಿವೆ ಪ್ರತಿಪಕ್ಷಗಳು. ರಾಜ್ಯದ ಜನರ ವಿರುದ್ಧವಾಗಿ ಎಲ್ಲ ಹಣದುಬ್ಬರ ಮಾಡ್ತಿದ್ದಾರೆ, ಎಲ್ಲ ಏರಿಕೆ ಮಾಡ್ತಿದ್ದಾರೆ. ಈ ಬಸ್ ದರ ಏರಿಕೆಯನ್ನು ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿದ್ದಾರೋ ಸಂಪೂರ್ಣವಾಗಿ ಖಂಡಿಸ್ತೀವಿ. ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸೋಕೆ ಸರ್ಕಾರ ಕೂಡ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಪ್ರತಿಪಕ್ಷಗಳ ವಿರುದ್ಧ ಮುಗಿಬೀಳಲಿಕ್ಕೆ ಸರ್ಕಾರ ಕೂಡ ಸನ್ನದ್ಧವಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಹಗರಣಗಳನ್ನ ಎತ್ತಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. 40% ಕಮಿಷನ್ ಆರೋಪ. ಕೋವಿಡ್ ಹಗರಣ, ಬಿಟ್ಕಾಯಿನ್ ಹಗರಣಗಳನ್ನು ಪ್ರಸ್ತಾಪ ಮಾಡಿ ಬಿಜೆಪಿ ಬಾಯಿ ಮುಚ್ಚಿಸಲಿಕ್ಕೆ ಸರ್ಕಾರ ಸಿದ್ಧವಾಗಿದೆ. ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣವನ್ನು ಪ್ರಬಲ ಅಸ್ತ್ರ ಮಾಡಿಕೊಳ್ಳಲಿದೆ ಸರ್ಕಾರ. ಇದೀಗ ಮೊನ್ನೆ ಟ್ರಕ್ ಟರ್ಮಿನಲ್ಸ್ ಅಕ್ರಮ ಕೂಡ ಕಂಡಿದ್ದು, ಈಗಾಗಲೇ ಮಾಜಿ ಎಂಎಲ್ಸಿ ಡಿಎಸ್ ವೀರಯ್ಯ ಅರೆಸ್ಟ್ ಆಗಿದ್ದಾರೆ. ಇದನ್ನೇ ಇಟ್ಟುಕೊಂಡು ಪ್ರತಿಪಕ್ಷಗಳ ಬಾಯನ್ನು ಮುಚ್ಚಿಸಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಸರ್ಕಾರಕ್ಕೆ ಅಧಿವೇಶನದಲ್ಲಿ ಮುಜುಗರ ಆಗುವುದಂತೂ ಖಂಡಿತ. ಮುಡ ಗೋಲ್ಮಾಲ್ನಲ್ಲಿ ಸಿಎಂ ಹೆಸರೇ ತಳುಕು ಹಾಕೊಂಡಿದೆ. ಹೆಂಡತಿ ಹೆಸರಿಗೆ ಸೈಟ್ಗಳ ಹಂಚಿಕೆ ಆಗಿರುವಂಥದ್ದು ಸಿಎಂಗೆ ಮುಜುಗರ ತರುವಂಥದ್ದು ನಿಶ್ಚಿತ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಚಿವರ ತಲೆದಂಡವಾಗಿದ್ದು ಶಾಸಕರ ಶಾಮೀಲು ಕೂಡ ಇದೆ. ಇದು ಸರ್ಕಾರಕ್ಕೆ ಇರಿಸು ಮುರಿಸು ತರಿಸಿದೆ. ಹಾಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಇರುವಂಥ ಸರ್ಕಾರ 2 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಹಾಕದಿರುವಂಥದ್ದು ಕೂಡ ಮುಜುಗರದ ವಿಚಾರನೆ. ಇನ್ನು ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಮುನ್ನುಡಿ ಬರೆದಿರುವಂಥದ್ದು ಕೂಡ ಸರ್ಕಾರಕ್ಕೆ ಮುಜುಗರ ತರಿಸುವಂಥದ್ದು ನಿಶ್ಚಿತ. ಒಟ್ಟಾರೆ ಹಗರಣ ವರ್ಸಸ್ ಹಗರಣ ನಾಳೆಯಿಂದ ಶುರುವಾಗಲಿರುವಂಥ ಮುಂಗಾರು ಅಧಿವೇಶನದಲ್ಲಿ ಸದ್ದು ಮಾಡುವುದಂತೂ ಫಿಕ್ಸು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂಥ ನಟ ದರ್ಶನ್ ಆಧ್ಯಾತ್ಮದ ಮೊರೆ ಹೋಗಿದ್ದಾರೆ. ಖಿನ್ನತೆಯಿಂದ ಹೊರಬರೋದಕ್ಕೆ ಬಿಟ್ಟು ಬಿಡದೆ ಧ್ಯಾನ ಮಾಡ್ತಾ ಇದ್ದಾರೆ. ಪುಸ್ತಕದ ದಾಸನಾಗಿರುವಂಥ ದರ್ಶನ್ ದಿನೇ ದಿನೇ ಬದಲಾಗ್ತಾ ಇದ್ದಾರೆ. ಇತ್ತ ದರ್ಶನ್ ಬಿಡುಗಡೆಗೆ ವಕೀಲರೇ ಟೆಂಪಲ್ ರನ್ ಅನ್ನ ಮಾಡ್ತಿದ್ದಾರೆ. ಸೆಂಟ್ರಲ್ ಜೈಲ್ನಲ್ಲಿ ಧ್ಯಾನ ದರ್ಶನ. ಧ್ಯಾನ, ಆಧ್ಯಾತ್ಮ, ಪುಸ್ತಕ, ಓದು, ಬದಲಾದ ದಾಸ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಇದಕ್ಕೆ ನೋಡಿ. ಪಾರ್ಟಿ, ಫ್ರೆಂಡ್ಸ್, ವಿವಾದ, ಬರೀ ಬೇಡದ ವಿಷಯಗಳಿಂದ ಸುದ್ದಿಯಾಗ್ತಿದ್ದ ನಟ ದರ್ಶನ್ ಕಂಪ್ಲೀಟ್ ಬದಲಾಗ್ತಿದ್ದಾರಂತೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಕಳೆದೊಂದು ತಿಂಗಳಿಂದ ಸೆರೆವಾಸ ಅನುಭವಿಸ್ತಾ ಇರೋ ದರ್ಶನ್ಗೆ ಧ್ಯಾನದ ದರ್ಶನವಾಗ್ತಿದೆಯಂತೆ. 4 ಗೋಡೆಗಳ ಮಧ್ಯೆ ದಿನ ಕಳಿತಿರೋ ದರ್ಶನ್ಗೆ ಪುಸ್ತಕ ಆಧ್ಯಾತ್ಮದತ್ತ ಒಲವು ಮೂಡಿದೆಯಂತೆ. ದರ್ಶನ್ ಅಂದ್ರೆ ರೆಬಲ್, ದರ್ಶನ್ ಅಂದ್ರೆ ಕಾಂಟ್ರೋವರ್ಸಿ. ಹೀಗೆ ನಟ ದರ್ಶನ್ಗೆ ಒಂದಲ್ಲ ಒಂದು ಕಂಟಕಗಳು ಸುತ್ತಿಕೊಳ್ತಾನೆ ಇದ್ವು. ಆದರೆ ಯಾವಾಗ ಕಾಟೇರ ಕಂಬಿ ಹಿಂದೆ ಸೇರಿದ್ನೋ ಸೆರೆವಾಸ ಬದುಕಿನ ಪಾಠ ಮಾಡಿದಂತೆ ಕಾಣ್ತಿದೆ. ಇಷ್ಟು ದಿನ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ದರ್ಶನ್ ಯಾರ ಜೊತೆಗೂ ಮಾತಾಡ್ತಿರ್ಲಿಲ್ಲ, ಯೋಚನೆ ಮಾಡುತ್ತಲೇ ದಿನ ಕಳೀತಾ ಇದ್ರು. ಆದರೆ ಆಧ್ಯಾತ್ಮದ ಕಡೆ ವಾಲ್ತಿದ್ದಂತೆ ದಿನೇ ದಿನೇ ವಿಲ್ ಪವರ್ ಹೆಚ್ಚಿಸಿಕೊಳ್ತಿದ್ದಾರಂತೆ. ಕಳೆದೆರಡು ದಿನಗಳಿಂದ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಹಾಗೂ ಆಧ್ಯಾತ್ಮಿಕ ಪುಸ್ತಕಗಳನ್ನೇ ಓದ್ತಿದ್ದಾರಂತೆ. ಕಳೆದೊಂದು ತಿಂಗಳಿಂದ ದರ್ಶನ್ ಇದ್ದ ರೀತಿಯೇ ಬೇರೆ, ಈಗ ಇರೋ ರೀತಿಯೇ ಬೇರೆ. ದರ್ಶನ್ರ ಜೈಲು ಡೈರಿ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸ್ತಿದೆ. ಸೆರೆವಾಸ ಅನ್ನೋದು ಅದೆಷ್ಟೋ ಜನರ ಬದುಕನ್ನೇ ಬದಲಿಸಿದೆ. ಮೃಗಗಳಂತಿದ್ದವರು ಮನುಷ್ಯರಾಗಿ ಬಂದ ಇತಿಹಾಸವೂ ಇದೆ. ಈಗ ಕೊಲೆ ಕೇಸಲ್ಲಿ ನಟ ದರ್ಶನ್ ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ ಕಾಲಿಡ್ತಿದ್ದಂತೆ ಪಶ್ಚಾತ್ತಾಪ ಹಾಗೂ ಖಿನ್ನತೆಯಿಂದ ಬಳಲ್ತಾ ಇದ್ರು. ಇದರಿಂದ ಹೊರಬರೋದಕ್ಕೆ ಯೋಗ, ಧ್ಯಾನದ ಜೊತೆಗೆ ಪುಸ್ತಕಗಳ ಮೊರೆ ಹೋಗಿದ್ದಾರೆ. ಬೆಳಗ್ಗೆ ಎದ್ದ ಕೂಡಲೇ 45 ನಿಮಿಷ ಬ್ಯಾರಕ್ನಲ್ಲೇ ಧ್ಯಾನ ಮಾಡ್ತಾರೆ. ಸಂಜೆಯೂ 30 ನಿಮಿಷಗಳ ಕಾಲ ಧ್ಯಾನದ ಮೊರೆ ಹೋಗ್ತಾರೆ. ಇದಾದ ಬಳಿಕ ಮತ್ತೊಂದಿಷ್ಟು ಹೊತ್ತು ಯೋಗ ಮಾಡ್ತಾರಂತೆ. ಇದರ ಮಧ್ಯೆ ವಿವೇಕಾನಂದರ ಜೀವನ ಚರಿತ್ರೆ ಪುಸ್ತಕ ಓದ್ತಿದ್ದು ಕುವೆಂಪು, ಕಾರಂತ, ಬೇಂದ್ರೆ ಪುಸ್ತಕಗಳ ದಾಸರಾಗಿದ್ದಾರಂತೆ. ಈ ಮೂಲಕ ಖಿನ್ನತೆಯಿಂದ ಹೊರಬರೋದಕ್ಕೆ ಹೊಸ ಮಾರ್ಗ ಕಂಡುಕೊಂಡಿದ್ದಾರೆ.
ದರ್ಶನ್ ಬಿಡುಗಡೆಗೆ ವಕೀಲರ ಟೆಂಪಲ್ ರನ್. ನಟ ದರ್ಶನ್ ಜೈಲು ಸೇರಿ ಇಷ್ಟು ದಿನ ಆದರೂ ಹೊರಬರೋ ಲಕ್ಷಣಗಳೇ ಕಾಣ್ತಿಲ್ಲ. ಹೀಗಾಗಿ ದರ್ಶನ್ ಪರ ವಕೀಲರು ದೇವರ ಮೊರೆ ಹೋಗಿದ್ದಾರೆ. ವಕೀಲ ನಾರಾಯಣಸ್ವಾಮಿ ತಂಡ ಧರ್ಮಸ್ಥಳದ ಮಂಜುನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದೆ. ಕಾನೂನು ಹೋರಾಟದಲ್ಲಿ ದರ್ಶನ್ಗೆ ಜಯ ಸಿಗ್ಲಿ ಅಂತ ಪ್ರಾರ್ಥಿಸಿದ್ದಾರೆ. ಇತ್ತ ಗದಗದಲ್ಲೂ ದರ್ಶನ್ ಅಭಿಮಾನಿಗಳು ಪಂಚಾಕ್ಷರಿ ಗವಾಯಿಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದರ್ಶನ್ ಫೋಟೋ ಜೊತೆ ಡೆವಿಲ್ ಸಿನಿಮಾ ಪೋಸ್ಟರ್ ಇಟ್ಟು ಪೂಜೆ ಮಾಡಿಸಿದ್ದಾರೆ. ಒಟ್ಟಿನಲ್ಲಿ ಜೈಲುವಾಸ ಅನುಭವಿಸುತ್ತಿರೋ ನಟ ದರ್ಶನ್ ನರಕದ ಕ್ಷಣಗಳನ್ನು ಮರೆಯೋದಿಕ್ಕೆ ಹರಸಾಹಸ ಪಡ್ತಿರೋದಂತೂ ಸುಳ್ಳಲ್ಲ. ಮುನಿರಾಜು, ನ್ಯೂಸ್ 18, ಬೆಂಗಳೂರು. ಕಳೆದ ಒಂದು ವಾರದಿಂದ ಸೈಲೆಂಟ್ ಆಗಿದ್ದಂತ ವರ್ಣ ಮತ್ತೆ ಶುರುವಾಗಿದ್ದಾರೆ. ಮಹಾಮಳೆ ಅಬ್ಬರಕ್ಕೆ ಊರಿಗೆ ಊರೇ ಮುಳುಗಿ ಹೋಗ್ತಾ ಇದೆ. ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಕರಾವಳಿ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇರುವಂತ ನೆರೆ ನರಕದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮುಂದೆ. ಮೂರ್ನಾಲ್ಕು ದಿನಗಳಿಂದ ಸ್ವಲ್ಪ ರೆಸ್ಟ್ ತೆಗೆದುಕೊಂಡಿದ್ದ ಮಳೆರಾಯ ಮತ್ತೆ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾನೆ. ಕರಾವಳಿ ಜಿಲ್ಲೆಗಳಿಂದ ಹಿಡಿದು ಕೊಡಗಿನವರೆಗೂ ಮಹಾ ಮಳೆಯಾಗ್ತಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಊರಿಗೆ ಊರೇ ಮುಳುಗೋ ಆತಂಕ ಶುರುವಾಗಿದೆ. ಮಲೆನಾಡಿನಲ್ಲಿ ಮುಂದುವರೆದ ವರುಣಾರ್ಭಟ. ಆಗುಂಬೆ ಘಾಟಿನಲ್ಲಿ ಮತ್ತೆ ಮತ್ತೆ ಗುಡ್ಡ ಕುಸಿತ. ಶಿವಮೊಗ್ಗ ಜಿಲ್ಲೆಯ ಹಲವೆಡೆ ಮತ್ತೆ ಮಳೆ ಅಬ್ಬರ ಶುರುವಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಜನರಂತೂ ತೊಯ್ದು ತೊಪ್ಪೆಗಳಂತಾಗಿದ್ದು ಬಿಟ್ಟು ಬಿಡದೆ ಸುರಿಯುತ್ತಿರೋ ಜಡಿ ಮಳೆಗೆ ಆಗುಂಬೆಯಲ್ಲಿ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿದೆ. ಶಿವಮೊಗ್ಗ ಮಂಗಳೂರು ರಸ್ತೆಯ 5ನೇ ಟರ್ನಿಂಗ್ನಲ್ಲಿ ಮಣ್ಣು ಕಲ್ಲುಗಳು ರಸ್ತೆಗಪ್ಪಳಿಸಿವೆ. ಇದರಿಂದಾಗಿ ಸಂಚಾರ ವ್ಯವಸ್ಥೆ ಸಂಪೂರ್ಣ ಬಂದ್ ಆಗೋ ಆತಂಕ ಎದುರಾಗಿದೆ. ಕೊಡಗು ಜಿಲ್ಲೆಯಲ್ಲೂ ವರುಣನ ಆರ್ಭಟ ತೀವ್ರಗೊಂಡಿದೆ. ಭಾರೀ ಮಳೆಯಿಂದಾಗಿ ನದಿ ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿಯುತ್ತಿವೆ. ಹಾರಂಗಿ ಜಲಾಶಯದ ಒಳಹರಿವಿನ ಪ್ರಮಾಣ 9600 ಕ್ಯೂಸಿಕ್ಸ್ಗೆ ಏರಿಕೆಯಾಗಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಇನ್ನು ಮಡಿಕೇರಿಯಲ್ಲಿ ಭಾರೀ ಗಾಳಿ ಮಳೆಗೆ ಮರ ಹಾಗೂ ಲೈಟ್ ಕಂಬಗಳು ನೆಲಕ್ಕುರುಳಿವೆ. ಬಿರುಗಾಳಿ ಮಳೆಗೆ ಎಫ್ಎಂಸಿ ಕಾಲೇಜು ಸಮೀಪ ಬೃಹತ್ ಮರವೊಂದು ನೆಲಕ್ಕಪ್ಪಳಿಸಿದೆ. ಸೋಮವಾರಪೇಟೆ ತಾಲೂಕಿನ ಅತ್ತೂರು, ಶನಿವಾರ ಸಂತೆಯ ಗೌಡಳ್ಳಿ, ಮಡಿಕೇರಿ ತಾಲೂಕಿನ ಮೇಕೇರಿಯಲ್ಲಿ ಮನೆಗಳ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜನರಂತೂ ಮಹಾ ಮಳೆಗೆ ರೋಸಿ ಹೋಗಿದ್ದಾರೆ. ಚಂಡಿಯ ಗ್ರಾಮದ ಈಡೂರು ಜಲಾವೃತವಾಗಿದ್ದು ಮನೆಯಿಂದ ಆಚೆ ಕಾಲಿಡೋದಕ್ಕೂ ಆಗದ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ನೆರೆ ನರಕದ ಮಧ್ಯೆಯೇ ಗುಡ್ಡವೊಂದು ಕುಸಿದಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ. ಭಾರೀ ಮಳೆ ಬಾಯ್ಬಿಟ್ಟ ರಸ್ತೆ. ಚಿಕ್ಕಮಗಳೂರಿನಲ್ಲೂ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಕಳಸಾ ತಾಲೂಕಿನ ಕಂಚಿನಕೆರೆ ರಸ್ತೆ ಬಿರುಕು ಬಿಟ್ಟಿದ್ದು ಜನ ಜೀವ ಕೈಯಲ್ಲಿ ಹಿಡಿದು ಓಡಾಡುತ್ತಿದ್ದಾರೆ. ಕಂಚಿನಕೆರೆ, ಕಾಲಿಕೆರೆ, ಕೊಂಡದ್ಮನೆ, ಮುಜೇ ಖಾನ್, ಹೊರಟಿ ಮನೆ ಸೇರಿದಂತೆ ಹತ್ತಾರು ಊರಿನ ಜನ ಇದೇ ರಸ್ತೆ ಮೂಲಕ ಸಂಚರಿಸಬೇಕು. ಹೀಗಾಗಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಎದುರಾಗಿದ್ದು ಕೂಡಲೇ ರಸ್ತೆ ಸರಿಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕೇರಳದ ವೈನಾಡಿನಲ್ಲಿ ಒಂದೇ ಸಮನೆ ಮಳೆ ಸುರಿಯುತ್ತಿರುವುದರಿಂದ ಕರ್ನಾಟಕದ ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಹೀಗಾಗಿ ನದಿ ಪಾತ್ರದಲ್ಲಿರುವ ಹೆಜ್ಜಿಗೆ, ಬೊಕ್ಕಹಳ್ಳಿ, ಸುತ್ತೂರು, ಹೊಸಕೋಟೆ ಗ್ರಾಮಗಳ ಜನರಿಗೆ ಎಚ್ಚರಿಕೆಯಿಂದಿರುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಯಾವುದೇ ಕ್ಷಣದಲ್ಲೂ ನೆರೆ ಅಪ್ಪಳಿಸಬಹುದು ಅನ್ನೋ ಸಂದೇಶ ರವಾನಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಬಹುತೇಕ ಭರ್ತಿಯಾಗೋ ಹಂತಕ್ಕೆ ಬಂದು ನಿಂತಿದೆ. ಡ್ಯಾಂನ ಗರಿಷ್ಠ ಮಟ್ಟ 519.60 ಮೀಟರ್ ಇದ್ದು ಸದ್ಯ 517.46 ಮೀಟರ್ ಎತ್ತರಕ್ಕೆ ನೀರು ನಿಂತಿದೆ. ರಾಜ್ಯದಲ್ಲಿ ಮುಂದಿನ 7 ದಿನ ಭಾರೀ ಮಳೆಯಾಗುವ ಮುನ್ನೆಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದ್ದು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತಗಳಿಗೆ ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಿಲಯನ್ಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರ ಮನೆಯಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿದೆ. ಇಂದು ಮಂಗಲ್ ಉತ್ಸವ ಅದ್ದೂರಿಯಾಗಿ ನಡೆದಿದೆ. ಬಾಲಿವುಡ್ ತಾರೆಯರು ಸೇರಿದಂತೆ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಇನ್ನು ಸಮಾರಂಭದಲ್ಲಿ ಸಂಗೀತ ಕಾರ್ಯಕ್ರಮ ಅತಿಥಿಗಳ ಮನಸೂರೆಗೊಳಿಸಿತು.
ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಅನಂತ ಅಂಬಾನಿ, ರಾಧಿಕಾ ಮರ್ಚೆಂಟ್ ಮದುವೆ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯುತ್ತಿವೆ. ಮೊನ್ನೆ ಮದುವೆ, ನಿನ್ನೆ ಶುಭ್ ಆಶೀರ್ವಾದ್, ಇಂದು ಮಂಗಲ್ ಉತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಶುಭ್ ಆಶೀರ್ವಾದ್ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಆಗಮಿಸಿ ನವದಂಪತಿಗೆ ಆಶೀರ್ವಾದ ಮಾಡಿದರು. ದ್ವಾರಿಕಾಪೀಠದ ಶಂಕರಾಚಾರ್ಯ ಸ್ವಾಮಿ, ಸದಾನಂದ ಸರಸ್ವತಿ ಮತ್ತು ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮಿ, ಅವಿಮುಕ್ತೇಶ್ವರಾನಂದ ಶ್ರೀಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಅನಂತ ರಾಧಿಕಾ ದಂಪತಿಗೆ ಆಶೀರ್ವಾದ ಮಾಡಿದರು. ನೀಲಾದ್ರಿ ಕುಮಾರ್ ಅವರ ಸಿತಾರ್ ವಾದನ, ರಾಹುಲ್ ಶರ್ಮಾ ಅವರ ಸಂತೂರ್ ವಾದನ, ನವೀನ್ ಕುಮಾರ್ ಅವರ ಕೊಳಲು ವಾದನ, ಸತ್ಯಜಿತ್ ತಲ್ವಾಲ್ಕರ್ ತಬಲಾ ಮತ್ತು ಶ್ರೀಧರ್ ಪಾರ್ಥಸಾರಥಿ ಅವರ ಮೃದಂಗ ವಾದನ ಕಾರ್ಯಕ್ರಮದಲ್ಲಿ ಸಂಗೀತ ಸುಧೆಯನ್ನೇ ಹರಿಸಿತು. ಈಗ ರಾಜ್ಯ ಮತ್ತು ರಾಷ್ಟ್ರ ಸೇರಿದಂತೆ ಇತರ ಪ್ರಮುಖ ಸುದ್ದಿಗಳನ್ನು ನೋಡೋಣ. ತಮಿಳುನಾಡಿಗೆ ನಿತ್ಯ 1 TMC ಕಾವೇರಿ ನೀರು ಹರಿಸುವಂತೆ CWRC ಆದೇಶ ಹೊರಡಿಸಿದ ಬೆನ್ನಲ್ಲೇ ಇವತ್ತು ಸರ್ವಪಕ್ಷಗಳ ಸಭೆ ನಡೆಸಲಾಯಿತು. 11,000 ಕ್ಯೂಸೆಕ್ಸ್ ಬದಲಿಗೆ 8,000 ಕ್ಯೂಸೆಕ್ಸ್ ನೀರು ಬಿಡಲು ನಿರ್ಧಾರ ಮಾಡಲಾಗಿದೆ. ರಾಜ್ಯದಲ್ಲಿ ಬಸ್ ಟಿಕೆಟ್ ದರ ಏರಿಕೆಯ ವಿಚಾರಕ್ಕೆ ಕೋಲಾರದಲ್ಲಿ ಮಾಜಿ ಸಚಿವ ಅಶ್ವತ್ಥನಾರಾಯಣ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯದ ಜನರ ವಿರುದ್ಧ ಎಲ್ಲ ಬೆಲೆಗಳನ್ನು ಏರಿಸಲಾಗ್ತಿದ್ದು ಬಸ್ ಟಿಕೆಟ್ ದರ ಏರಿಕೆ ನಿರ್ಧಾರವನ್ನು ಖಂಡಿಸುತ್ತೇನೆ ಎಂದಿದ್ದಾರೆ. ಮಂಡ್ಯದ ಪಾಂಡವಪುರದಲ್ಲಿ ನಡೆದ ಅಭಿನಂದನಾ ಸಮಾವೇಶದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು. ಸಮಾವೇಶಕ್ಕೆ ಬಂದ ಸುಮಾರು 20,000 ಜನರಿಗೆ ಬಾಡೂಟ ತಯಾರಿಸಿ ಬಡಿಸಲಾಯಿತು. ಪ್ರಧಾನಿ ಮೋದಿ ಫಾಲೋವರ್ಸ್ನಲ್ಲಿ ಗಣನೀಯವಾಗಿ ಏರಿಕೆ ಕಂಡಿದೆ. ಬರೋಬ್ಬರಿ 10 ಕೋಟಿ ಜನ ಪ್ರಧಾನಿ ಮೋದಿ ಅವರನ್ನ ಫಾಲೋ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9. ಈಗ ಟಾರ್ಗೆಟ್ ಟ್ರಂಪ್ ನೋಡೋಣ.